ಸೇರಿದ್ದ ಇನ್ನು ಲಾರ್ಜರ್ ಪ್ರಶ್ನೆಗೆ ಹೋಗ್ತೇನೆ ಸ್ವಾಮೀಜಿ ರಾಮ ಬರಿ ಬರಿ ಹಿಂದೂಗಳಿಗಷ್ಟೇ ಆದರ್ಶನ ಹಿಂದೂಗಳಿಗಷ್ಟೇ ಪೂಜನೆ ಶ್ರೀರಾಮಚಂದ್ರ ನಾವು ಗಮನಿಸಿದಂತೆ ಅವನು ಸನಾತನಿ ಸನಾತನ ಧರ್ಮದಲ್ಲಿ ವ್ಯವಸ್ಥೆ ಹೇಗಿದೆ ಅವರಿಗೆ ಇವರಿಗಿಂತ ಯಾರ್ಯಾರಿಗೂ ಇಲ್ಲ ಎಲ್ಲರಿಗೂ ಮುಕ್ತ ಅವಕಾಶ ಸನಾತನ ಧರ್ಮ ಅಂತ ಹೇಳೋದೇ ಅದಕ್ಕೋಸ್ಕರ ಸನಾತನ ಧರ್ಮ ಅಂತ ಹೇಳೋದೇ ಅದಕ್ಕೋಸ್ಕರ ಈ ನೆಲೆಯಲ್ಲಿ ಈ ದೇಶದಲ್ಲಿ ಇತರ ಎಲ್ಲ ದೇಶ ಆನೋ ಭದ್ರಾಹ ಕೃತವೋ ಎಂದು ವಿಶ್ವತಃ ಒಳ್ಳೆಯ ವಿಚಾರಗಳು ಎಲ್ಲ ಕಡೆಯಿಂದ ಬರಲಿ ಎಲ್ಲರೂ ಕೂಡ ಸ್ವಾಗತಿಸಿದ್ದೇವೆ ಇಲ್ಲಿ ಯಾರಿಗೆ ಅವರಿಗೆ ಇವರಿಗೆ ಅಂತ ಏನಿಲ್ಲ ಎಲ್ ಯಾರು ಒಳ್ಳೆಯವರದಾರೋ ಎಲ್ಲರಿಗೂ ಕೂಡ ಸ್ವಾಗತ ಇದೆ ಶ್ರೀರಾಮಚಂದ್ರನ ಕೃಷ್ಣವೊಂದು ಮಾತನಂದ ಅನನ್ಯಶ್ಚಿಂತೆಯಂತೋ ಮಾೇ ಜನಾ ಪರಿಪಾಸತೆ ತೇಷಾನ್ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ ಅವನು ಯಾವ ಧರ್ಮ ಜಾತಿ ಇನ್ನು ಯಾವುದನ್ನು ಹೇಳಲಿಲ್ಲ ಶ್ರೀರಾಮಚಂದ್ರದ್ದು ಇದೇ ಮಾತಿದೆ ಸಕೃದೇವ ಪ್ರಪನ್ನಾಯ ತವಾ ಸ್ಪೀತಜ ಯಾಚತೆ ಅಭಯಂ ಸರ್ವಭೂತೆಭ್ಯ ದಾಮ ವ್ರತಮ್ಮಮ್ಮ ಕೇವಲ ಮನುಷ್ಯರಿಗಂತೂ ಹೇಳಲಿಲ್ಲ ಸಕಲ ವರ್ಗಕ್ಕೂ ಕೂಡ ನಾನು ಆಸೆಯಿಂದ ನೀಡ್ತೇನೆ ಇದು ಸನಾತನ ಧರ್ಮದಲ್ಲಿ ಇರತಕ್ಕಂತಹ ಮಹತ್ವ ಶ್ರೀರಾಮಚಂದ್ರ ಅದನ್ನು ಮಾಡಿದ್ದಾನೆ ಪ್ರಜಾನಾಂಚ ಹಿತೇರಥಃ ಹೇಳಿದ್ದಾನೆ ಹೊರತು ಹಿಂದೂನಾಂ ಹಿತೇರಥಃ ಮತ್ತೊಬ್ಬರು ಹಿತೇರಥ ಅಂತ ಹೇಳಲಿಲ್ಲ ಅಂತ ಸನಾತನ ಧರ್ಮ ಸರ್ವನಾಶ ಮಾಡಬೇಕು ಅಂತ ಸ್ಟಾಲಿನ್ ಮಗ ಹೇಳ್ತಾರೆ ಅದಕ್ಕೆ ನಾವು ಅದನ್ನು ವಿರೋಧ ಮಾಡಿದ್ದು ಇದು ಸನಾತನ ಧರ್ಮ ಅಂದರೆ ಸದಾಕಾಲಕ್ಕೂ ಕೂಡ ಇರುವಂತಹದ್ದು ಈಗ ಸನಾತನ ಧರ್ಮ ಶಬ್ದಕ್ಕೆ ಅರ್ಥ ಹೀಗೆ ಏನು ಧಾರಣ ಅದು ಧರ್ಮ ಉಚ್ಯತೆ ಧಾರಣ ಅಂದರೆ ಏನು ಸಮಾಜ ಇವತ್ತು ಏನು ಸುಖ ಶಾಂತಿ ನೆಮ್ಮದಿಯನ್ನು ಬಯಸುತ್ತೆ ಎಲ್ಲ ಜನವೂ ಕೂಡ ಜನ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕ್ರೀಡೆಗಳು ಕೂಡ ಎಲ್ಲರೂ ಕೂಡ ತಾವು ಸುಖ ಸಂತೋಷ ನೆಮ್ಮದಿಯನ್ನು ಬಯಸ್ತಾರೆ ಹೊರತು ಯಾರು ಕೂಡ ನಮ್ಮ ಬದುಕಿರಲೊಂದು ಇಷ್ಟು ದುಃಖ ಬರಲಿ ಕಷ್ಟ ಬರಲಿ ಅಂತ ಯಾರೂ ಬಯಸೋದಿಲ್ಲ ಧರ್ಮ ಅಂತ ಹೇಳಿದರೆ ಇದು ಧರ್ಮಸೂತ್ರ ಅಂದರೆ ಹೀಗೆ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿಕ್ಕೆ ನಾವು ಹೇಗೆ ಸಮಾಜದಲ್ಲಿ ಬದುಕಬೇಕು ಅದು ಧರ್ಮಸೂತ್ರ ನಾವು ಸುಖ ಸಂತೋಷದಿಂದ ಬದುಕಬೇಕು ಬಯಸಿದ್ರೆ ಸಾಲದು ಆ ದಿಸೆಯಲ್ಲಿ ಪ್ರಯತ್ನ ಮಾಡಬೇಕಾಗತ್ತೆ ಆದರೆ ನಮ್ಮ ಪ್ರಯತ್ನ ಹೇಗಿರಬೇಕು ನಾನು ನನ್ನ ಸುಖಕ್ಕೋಸ್ಕರ ಮಾಡುವ ಪ್ರಯತ್ನ ಅಕ್ಕಪಕ್ಕದ ಮನೆಯವರಿಗೂ ದುಃಖ ಕಾರಣ ಆಗಬಾರದು ನನ್ನ ಸುಖದ ಪ್ರಯತ್ನ ನಾನು ಪ್ರಯತ್ನ ಪಟ್ಟಿಲ್ಲ ಅಂದರೆ ಬರೋದಿಲ್ಲ ನಾನು ಪ್ರಯತ್ನ ಪಡಬೇಕು ನನ್ನ ಪ್ರಯತ್ನ ಮಾತ್ರ ಅದು ಅಕ್ಕಪಕ್ಕದ ಮನೆಯವರಿಗೂ ದುಃಖ ಕಾರಣ ಆಗಬಾರದು ಒಂದು ವೇಳೆ ಆಯಿತು ಅಂತ ಇಟ್ಟುಕೊಳ್ಳಿ ನಾಳೆ ಅವರು ಕೂಡ ಹಾಗೆ ತಮಗೆ ಸುಖ ಬೇಕು ಪ್ರಯತ್ನ ಪಡ್ತಾರೆ ಅವರು ಇರುವರ ಪ್ರಯತ್ನದಿಂದ ನಮಗೆ ದುಃಖ ಹಾಗಾದ್ರೆ ಸಮಾಜದಲ್ಲಿ ಎಲ್ಲರೂ ಹೀಗೆ ನಡ್ಕೊಂಡ್ರು ಅಂತಂದರೆ ಸುಖದ ಪ್ರಯತ್ನ ಜಾಸ್ತಿ ಆಯಿತು ದುಃಖದ ಪ್ರಯತ್ನ ಜಾಸ್ತಿ ಆಯಿತು ನನ್ನ ಒಬ್ಬನ ಸುಖಕ್ಕೆ ನನ್ನ ಒಬ್ಬನ ಪ್ರಯತ್ನ ನನ್ನ ದುಃಖಕ್ಕೆ ಇರುವರ ಪ್ರಯತ್ನ ಸಮಾಜದಲ್ಲಿ ಸುಖ ಶಾಂತ ನಿಮ್ಮದಿಂದ ನಿರಲಿಕ್ಕೆ ಸಾಧ್ಯವೋ ಇಲ್ಲ ಮತ್ತು ಹೇಗಿರಬೇಕು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋಣ ಧರ್ಮ ಅಂತಂದರೆ ನಾನು ನನ್ನ ಸುಖಕ್ಕೋಸ್ಕರ ಪ್ರಯತ್ನ ಪಡಲೇಬೇಕು ಆ ನನ್ನ ಪ್ರಯತ್ನದಿಂದ ನನಗೆ ಮಾತ್ರ ಅಲ್ಲ ಅಕ್ಕಪಕ್ಕದ ಮನೆಯವರಿಗೂ ಸುಖ ಆಗುತ್ತೆ ಈಗ ಗಮನಿಸಿ ಅವರ ಪ್ರಯತ್ನದಿಂದ ನನಗೂ ಸುಖ ಲೋಕದಲ್ಲಿ ಎಲ್ಲರದ್ದು ಕೂಡ ಸುಖದ್ದೇ ಪ್ರಯತ್ನ ಹೊರ ದುಃಖದ ಪ್ರಯತ್ನ ಇಲ್ಲ ಎಲ್ಲರೂ ಇದು ಧರ್ಮ ಧಾರಣ ಧರ್ಮ ಉಚ್ಯತೆ ಹೀಗೆ ಎಲ್ಲರೂ ನಡ್ಕೊಂಡಾದಾಗ ಸಮಾಜ ಸುಸೂತ್ರವಾಗಿ ಸಾಗುತ್ತೆ ಇದು ಸನಾತನ ಧರ್ಮ ಈ ಚಿಂತನೆ ಯಾವ ಕಾಲಕ್ಕೆ ಬೇಡ ಹೇಳಿ ಯಾವ ಕಾಲಕ್ಕೆ ಬೇಡ ಇದು ಎಲ್ಲ ಕಾಲಕ್ಕೂ ಬೇಕು ಅದು ಸನಾತನ ಶಬ್ದಕ್ಕೆ ಅರ್ಥ ಸದಾ ಇರುವಂತಹದ್ದು ಸದಾ ಇರುವಂತಹದ್ದು ಇದನ್ನು ನಾವು ಅಂತಂದ್ರೆ ಅಂತಂದರೆ ಸಮಾಜದಲ್ಲಿ ನಾವು ಕೋಲಾಹಲಕ್ಕೆ ನಾಂದಿ ಹಾಡ್ತೇವೆ ಅಂತ ಹೇಳಿದಾಗ ಆಯಿತು ಎಲ್ಲಿ ಮಣಿಪುರದಲ್ಲಿ ಕಾಣ್ತೇವೆ ಪಂಜಾಬಲ್ಲಿ ಹಿಂದೆ ಆಯಿತು ಕಿಡಿ ಹೊತ್ತಿಸೋದು ಸುಲಭದ ಕೆಲಸ ಅದನ್ನು ಆರಿಸೋದು ಹಾಗಾಗಿ ಯಾರು ಕೂಡ ಇಂತಹ ದುಷ್ಟ ಕೆಲಸಕ್ಕೆ ಕೈ ಹಾಕಬಾರ್ದು